ಬೆಂಗಳೂರಿನ ಕಾಪಾಡಿ ಪ್ರತಿಭಟನೆ ಇದು ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡಿ ಅನ್ನೋದೇ ನಮ್ಮ ಇವತ್ತಿನ ಮೇನ್ ಕಾಲ್ ಇವತ್ತು ಸೋ ನೀವೆಲ್ಲ ನೋಡ್ತಾ ಇದ್ದೀರಿ ಎಷ್ಟು ಸ್ಕ್ಯಾಮ್ಗಳು ಆಗ್ತಾ ಇದೆ ಯಾವುದಕ್ಕೂ ಒಂದಕ್ಕೂ ರಿಯಾಕ್ಷನ್ ಕೊಡ್ತಾ ಇಲ್ಲ ಪ್ರಧಾನಮಂತ್ರಿ ಪತ್ರ ಬರೆದ್ರು ರಿಯಾಕ್ಷನ್ ಇಲ್ಲ ಸೋ ನಾವೇನು ಹೇಳ್ತಾ ಇದ್ದೀವಿ ನಾವು ವಿರೋಧ ಪಕ್ಷದಲ್ಲಿ ಇರುವಂತ ನಮ್ಮ ಪಕ್ಷ ನಮ್ಮ ಕರ್ತವ್ಯ ಅಲ್ವಾ ಈಗ ಸರ್ಕಾರಕ್ಕೆ ಎತ್ತಿ ತಟ್ಟಿ ಕೇಳುವಂತದ್ದು ಅದನ್ನ ಮಾಡ್ತಾ ಇದ್ದೀವಿ ಸರ್ಕಾರ ಎಚ್ಚರಿಕೆಯಿಂದ ಸರ್ಕಾರದ ಕೆಲಸ ಮಾಡಿದ್ರೆ ನಾವು ನಮಗೇನು ಕೇಳಕ್ಕೆ ಅಧಿಕಾರ ಇಲ್ಲವಲ್ಲ ಆಗಲೇ ಪಿಎಸ್ಐ ಇರಬಹುದು ಪಿಡಬ್ಲ್ಯೂಡಿ ಇಂಜಿನಿಯರ್ಸ್ ಇರಬಹುದು ಇತರ ಒಂದು ನೂರಾರು ಸ್ಕ್ಯಾಮ್ ಆಗೋಗ್ಬಿಟ್ಟಿದೆ ಯಾವುದಕ್ಕೂ ಉತ್ತರ ಇಲ್ಲ ಏನೂ ಇಲ್ಲ ಆಮೇಲೆ ಬೆಲೆ ಏರಿಕೆ ಅಂತೂ ಗಗನಕ್ಕೆ ಏರಿದೆ ಇವತ್ತು ಸಾಮಾನ್ಯ ಜನಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಸೊ ಇದನ್ನೆಲ್ಲ ನಾವೇನು ಭಾಳ ಸಿಸ್ಟಮ್ಯಾಟಿಕ್ ಆಗಿ ಒಂದು ಕಡೆ ಸೈಡಲ್ಲಿ ನಿಂತ್ಕೊಂಡು ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ಟ್ರಾಫಿಕ್ ಬ್ಲಾಕ್ ಮಾಡಿ ಇನ್ನೊಂದು ಈಗ ನಾವು ಎಲ್ಲ ಒಂದು 50,000 25,000 ಜನ ಸೇರಿಸಿ ಎಲ್ಲ ಮಾಡಿದ್ರೆ ಎಲ್ಲ ಟ್ರಾಫಿಕ್ ಬ್ಲಾಕ್ ಆಗ್ತದೆ ಬೆಂಗಳೂರಲ್ಲಿ ಸಮಸ್ಯೆ ಆಗ್ತದೆ ಅಂತೇಳಿ ನಾವು ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಈ ತರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದರಿಂದ ಯಾರಿಗೂ ತೊಂದರೆ ಇಲ್ವಲ್ಲ ಜೊತೆಗೆ ಜನರಿಗೆ ತಿಳಿಸುವಂಥದ್ದು ನಮ್ಮ ಕರ್ತವ್ಯ ಅಲ್ಲ ನಮ್ಮ ಧರ್ಮ ಅಲ್ಲ ಅದು ಏನು ಮಾತಾಡ್ತಾ ಇಲ್ವಲ್ಲ ಬರ್ತಾ ಇದ್ದಾರೆ ಈಗ ವಾರ ವಾರ ಭಾಷಣ ಹೊಡಿತಾರೆ ಇದ್ರ ಬಗ್ಗೆ ಏನು ಮಾತಾಡ್ತಾರ ಎಲ್ಲೂ ಮಾತಾಡಲ್ಲ ಅದರಿಂದ ನಾವು ಈಗ ಏನಂದ್ರೆ ನಾವು ಜನರಿಗೆ ತಿಳಿಸುವಂಥದ್ದಾಗಬೇಕು ಅಂತ ನಾವು ಇದನ್ನ ಮಾಡ್ತಾ ಅಲ್ಲಲ್ಲ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ನಿನ್ನೆ ರಾತ್ರಿಯಿಂದಾನೇ ಕಮಿಷನರ್ ಏನೋ ಹೇಳಿದಾರಂತೆ ಈಗ ನೋಡಿ ಇದು ನಮ್ಮ ಸಾಂವಿಧಾನಿಕ ಹಕ್ಕಿದು ನಾವು ಪ್ರತಿಭಟಿಸೋದು ತಟ್ಟೋದು ಕೇಳೋದೆಲ್ಲ ನಮ್ಮ ಹಕ್ಕಿದು ಇದನ್ನು ಯಾರೂ ನಮ್ಮನ್ನು ತಡಿಲಿಕ್ಕೆ ಸಾಧ್ಯವಾಗಲ್ಲ ಈಗ ಪೊಲೀಸ್ ಪರ್ಮಿಷನ್ ಬೇಕು ಬೇಡ ಕರೆಕ್ಟು ಅದು ಬಟ್ ನಾವೆಲ್ಲೂ ಪ್ರೊಟೆಸ್ಟ್ ಏನು ನಾವೇನು ರೋಡ್ ಬ್ಲಾಕ್ ಮಾಡ್ತಾ ಇಲ್ಲ ನಾವ್ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ ನಾವೆಲ್ಲೂ ಒಂದು ಕಡೆ ರೋಡ್ ಬ್ಲಾಕ್ ಮಾಡಿಬಿಟ್ಟೇನು ಪ್ರೊಟೆಸ್ಟ್ ಮಾಡಿದರೆ ನಾವು ಪರ್ಮಿಷನ್ ತೊಗೋಬೇಕಾಗುತ್ತೆ ನಾವು ಸೈಡಲ್ಲಿ ರೋಡ್ ಸೈಡಲ್ಲಿ ನಿಂತ್ಕೊಳ್ತಾ ಇದ್ದೀವಿ ಯಾರಿಗೆ ಸಮಸ್ಯೆ ಇದೆ ಇದರಿಂದ ಜನಕ್ಕೆ ಅನುಕೂಲ ಆಗೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಹೊರತು ನಾವು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ ಸೊ ಅದರಿಂದ ನನ್ನ ಪ್ರಕಾರ ಒಂದು 2 ಅವರ್ಸ್ ಪ್ರೊಟೆಸ್ಟ್ ಮಾಡೋಗ್ತೀವಿ ಅದನ್ನು ಈಗ ನಮಗೆ ಅವರೇ ಭಾಳ ಜಾಸ್ತಿ ಪಬ್ಲಿಸಿಟಿ ಕೊಡ್ತಾ ಇದ್ದಾರ ಅಂತ ನನಗೆ ಅನ್ನಿಸ್ತಾ ಇದೆ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ